ಸತತವಾಗಿ ನಾವು ಎರಡ್ ಮೂರ್ ಸತಿ ಮೇಡಮ್ ಸಹ ಹೇಳಿದ್ದಾರೆ ಈ ರೀತಿ ಉದಾಸೀನ ಮಾಡೋದಿಲ್ಲ ಸರ್ ಈ ತರ ಉದಾಸೀನ ಉತ್ತರ ಕೊಡೋದಲ್ಲ ನೀವು ಇದು ಸತತವಾಗಿ ಎರಡು ತಿಂಗಳಿಂದ ಬರ್ತಾ ಇದೆ ನೀವು ಮಿಸ್ಟೇಕ್ ಅಂತ ಹೇಳಕ್ ಆಗದೇ ಇಲ್ಲ ಮ್ಯಾನೇಜರ್ ಆಗಿ ಬಂದಾಗ ಕನ್ನಡದಲ್ಲಿ ಇಲ್ಲ ವಾಪಸ್ ತಗೊಳ್ಳಿ ಅಂತ ನೀವು ವಾಪಸ್ ಕಳಿಸ್ಬೇಕು ವಾಪಸ್ ಕಳಿಸಿರಿ ಯಾವಾಗ ಬರುತ್ತೆ ಎರಡು ತಿಂಗಳು ಬೇಕಾ ಸರ್ ನಿಮಗೆ ಅಂದ್ರೆ ನಮ್ಮ ಭಾಷೆ ಬೇಕು ಅಂತ ಇಂಡೆಂಟ್ ಮಾಡಬೇಕು ಎಂತ ಪರಿಸ್ಥಿತಿ ನೋಡಿ ನಮಗೆ ಚಲನ್ ಬೇಕು ಅಂತ ಇಂಡೆಂಟ್ ಮಾಡಿದ್ರೆ ಕರ್ನಾಟಕದಲ್ಲಿ ಇಂಡೆಂಟ್ ಹೋದ್ರೆ ಕನ್ನಡನೇ ಕಳಿಸೋದು ಅವರು ಇದೆಲ್ಲಿಂದ ಹೋಗಿ ಸರ್ ಒಡಿಸಾದಿಂದ ಹೋಗಿ ಸರ್ ಇದು ಇಂಡೆಂಟ್ ಅದೇನಂದ್ರೆ ಸೆಂಟ್ರಲೈಸ್ ಅಲ್ಲ ಎಲ್ಲಾ ಸ್ಟೇಟ್ಗೂ ಕಳಿಸ್ಬೇಕು ಆಯಾ ಸ್ಟೇಟ್ ಹೋಗ್ಬೇಕಾದಾಗ ಅಲ್ಲೆಲ್ಲ ವೇಸ್ಟ್ ಆಯ್ತು ಅಂದ್ಬಿಟ್ಟು ಇಲ್ಲಿ ಬಂದಿದೆ ಅಷ್ಟೇನೆ ಸರ್ ಸರಿ ನಿಮಗೆ ಯಾವಾಗ ಬಂತು ಈಗ ಇದು ಗಮನಕ್ಕೆ ಮೊನ್ನೆ ಮೊನ್ನೆ ಸರ್ ಎರಡು ತಿಂಗಳ ಹಿಂದೆನೂ ಹೇಳಿದ್ವಿ ಎರಡು ತಿಂಗಳ ಹಿಂದೆನೂ ಹೇಳವ್ರೆ ಇಲ್ಲಿ ಎರಡು ತಿಂಗಳ ಹಿಂದೆ ಹೇಳಿದ್ದಾರೆ ಕನ್ನಡದ ಭಾಷೆ ತಜ್ಞ ಅಂತ ಹೇಳವ್ರೆ ಇಂಗ್ಲಿಷ್ ಕನ್ನಡ ಇರಬೇಕು ಅದು ಮಿಸ್ಟೇಕ್ ಆಗಿ ಬೇರೆ ಭಾಷೆ ಬಂದಿದೆ ನಮಗೆ ಒರಿಸ್ಸಾ ಭಾಷೆ ವೆಸ್ಟ್ ಬೆಂಗಾಲ್ ಭಾಷೆ ಯಾಕೆ ಕೂತಿದ್ರಲ್ಲ ಸರ್ ನೀವು ವೇಸ್ಟ್ ಇಂಪ್ರೆಷನ್ ನಮ್ಗೆ ಯಾಕೆ ವೇಸ್ಟ್ ತಗೊಂಡೋಗಿ ಬುಟ್ಟಿಗೆ ಹಾಕಿ ಅಲ್ಲಿ ತನಕ ವ್ಯವಹಾರ ಮಾಡಿಕ್ಕಿಲ್ಲ ಅಂತ ಮೇಲಧಿಕಾರಕ್ಕೆ ಹಂಗಾರೆ ನಾವು ವೇಸ್ಟ್ ಕರ್ನಾಟಕದವರು ವೇಸ್ಟ್ ಆಗಿರೋದನ್ನ ಮಾತ್ರ ಉಪಯೋಗಿಸಕ ಇರೋದು ಅಲ್ಲ ನೀವು ಹೇಳೋ ಉತ್ತರ ಅದೇ ಆಯ್ತು ಅಲ್ಲ ನಾವ್ ಹೇಳು ಅಲ್ಲಿ ವೇಸ್ಟ್ ಆಯ್ತಿದೆ ಒರಿಸ ಭಾಷೆಯಲ್ಲಿ ಅದಕ್ಕೆ ನಾವು ಉಪಯೋಗಿಸ್ತಿದೀವಿ ಅಂತ ಹೇಳ್ತಿದ್ರಿ ಅಲ್ಲ ಯಾವಾಗ ಮಾಡ್ತೀರಿ ಸರ್ ಸಂಜಯಿಸಿ ಉತ್ತರ ಕೊಡಿ ಇಲ್ಲಿ ಯಾರು ನಾವು ಜವಾಬ್ದಾರಿಯುತವಾಗಿ ನಾವು ಕೇಳ್ತಾ ಇರೋದು ನಿಮ್ಮ ಪರ್ಸನಲ್ ಕೇಳ್ತಾ ಇಲ್ಲ ನಾವು ನಮ್ಮ ಹಕ್ಕುನ ಕೇಳ್ತಾ ಇದೀವಿ ಇಲ್ಲ ಇಂಡೆಂಟ್ ಮಾಡ್ಬೇಕು ಹೌದು ಹೌದು ಅಯ್ಯೋ ಕರ್ನಾಟಕದಲ್ಲಿ ಇದ್ದಾಗ ನಮ್ಮ ಹಕ್ಕುನ ಕೇಳ್ತಾ ಇರೋದು ಪರ್ಸನಲ್ ವಿಚಾರ ಕನ್ನಡ ಲ್ಯಾಂಗ್ವೇಜ್ ಸ್ಟಾಕ್ ಇಲ್ಲ ಇದಾಗ ಇಲ್ಲಿ ಕಳ್ಸಿದಾರೆ ಸರ್ ಎರಡು ತಿಂಗಳಾಯ್ತಲ್ಲ ಸರ್ ಎರಡು ತಿಂಗಳಾಯ್ತಲ್ಲ ಸರ್ ಎರಡು ತಿಂಗಳಾಗಿ ಮೇಡಮ್ ಡಿಪಾಸಿಟ್ ಮಾಡಿ ಎರಡು ತಿಂಗಳಾಗುತ್ತೆ ತೋರ್ಸೋದು ಚಲನ್ ಚಲನ್ ತೋರಿಸ್ಲಾ ಸರಿ ಬೇಡ ಒಂದೇ ದಿನ ಸಾಕು ಸರ್ ಒಂದೇ ದಿನ ಮೇಡಮ್ ಅದಕ್ಕೆ ನಾನು ಚೇಂಜ್ ಮಾಡ್ತೀನಲ್ಲ ಹಾಕಿದ್ದೀನಿ ಈಗ ಅಧಿಕಾರಿ ಹೆಂಗ್ ಮಾತಾಡ್ತೀರಿ ಸರ್ ಸಾಮಾಜಿಕ ಜವಾಬ್ದಾರಿ ಸರ್ ನಮ್ಗೆ ಕನ್ನಡನ ಇಮಿಡಿಯೇಟ್ ಆಗಿ ಇವತ್ತೇ ತರಿಸ್ಬೇಕು ನೀವು ಅಲ್ಲ ನೀವ್ ಹೇಳ್ಬೇಕು ಕಣ್ರಿ ಮೇಲ್ಗಡೆ ಅವ್ರಿಗೆ ಮೇಲ್ಗಡೆ ಅಧಿಕಾರಿ ಹೇಳಿ ನೀವು ಇಲ್ಲಾಂದ್ರೆ ನಾವು ಉಪಯೋಗಿಸ್ತಾ ಇಲ್ಲ ಇಲ್ಲ ಗ್ರಾಹಕರು ಎಲ್ಲ ನಮ್ಗೆ ಇದು ಮಾಡ್ತಾರೆ ಪ್ರಶ್ನೆ ಮಾಡ್ತಾರೆ ಅಂತ ಸಂಘಟನೆಗಳು ಇದು ಗ್ರಾಹಕರು ಪ್ರಶ್ನೆ ಮಾಡ್ತಾರೆ ನಮ್ಗೆ ಬೇಕಾಗಿಲ್ಲ ಇದು ವ್ಯವಹಾರ ಅಂತ ಮೇಲ್ಗಡೆ ಅಧಿಕಾರಿಗೆ ಹೇಳಿ ಅದ್ ಬಿಟ್ಬಿಟ್ಟು ಇವತ್ತೇ ಆಗಲ್ಲ ನಾಳೆ ಆಗಲ್ಲ ಅಂತಂದ್ರೆ ಇಲ್ಲಾಂದ್ರೆ ಅಲ್ಲೇ ತನಕ ನಿಮ್ ವ್ಯವಹಾರ ಏನಿದೆ ಅದನ್ನ ಚಲನನ್ನ ನಿಲ್ಸಿಸಿ ಕನ್ನಡ ಮಾತ್ರ ಉಪಯೋಗಿಸ್ತಿ ಆಯ್ತು ಅಂತ ಉದಾಸೀನ ಹೇಳೋದಲ್ಲ ಹಂಗಾರೆ ತೆಗ್ದಾಕಿ ಅಲ್ಲಿ ಇರೋದೆಲ್ಲ ಬುಟ್ಟಿಗೆ ಹಾಕಿ ಈಗ ಹಾಕಿ ಕಸದ ಬುಟ್ಟಿಗೆ ಹಾಕಿ ಈಗ ಹಾಕ್ರಿ ಅಲ್ಲಿರೋದೆಲ್ಲ ನೋಡಿ ಸರ್ ಕರೆಕ್ಟ್ ಕೇಳ್ತಾ ಇದೀವಿ ಅಲ್ಲೇ ಅಷ್ಟೊಂದ್ ಇದೆಯಲ್ರಿ ಅಲ್ಲೇ ಅಷ್ಟೊಂದ್ ಇದೆಯಲ್ಲ ಕನ್ನಡದ ಸರ್ ಯಾವತ್ ಬರುತ್ತೆ ಹೇಳಿ ಸರ್ ನೀವು ಹಂಗಾರೆ ಮಾಡಿದೀವಿ ಇಂಡೆಂಟ್ ಮಾಡಿದೀವಿ ಸರಿ ಯಾವತ್ ಬರುತ್ತೆ ಟ್ರಾನ್ಸ್ಪೋರ್ಟೇಶನ್ ರೆಡಿ ಆದ್ಮೇಲೆ ಬಂದೇ ಬರ್ತದೆ ಕಣ್ರಪ್ಪ ಸರ್ ಅದೆಲ್ಲ ಪ್ರಶ್ನೆ ನಮ್ಗೆ ಉದಾಸೀನವಾಗಿ ಈ ತರ ಹೇಳೋದಲ್ಲ ನೀವು ಸರ್ ಎರಡು ತಿಂಗಳಾಯ್ತಲ್ಲ ಸರ್ ಎರಡು ತಿಂಗಳಿಂದ ಏನ್ ಮಾಡ್ತಾ ಇದ್ರಿ ಸರ್ ತಿಂಗಳಿಂದ ಲಾಕ್ಡೌನ್ ಅಲ್ವೇನ್ರಪ್ಪ ಲಾಕ್ಡೌನ್ ಸರ್ ಇದ್ರ ವ್ಯವಹಾರಕ್ಕೆ ಏನಿಲ್ಲ ಬರುತ್ತಾ ಸರ್ ಸ್ಪೆಷಲ್ ನೀಡ್ಗಳು ಇದೆ ತಾನೆ ಅವಕಾಶ ಇದೆ ತಾನೆ ಸ್ಪೆಷಲ್ ನೀಡ್ಗಳ ಅವಕಾಶ ಇದೆ ತಾನೆ ಮತ್ತೆ ಯೂಸ್ ಮಾಡ್ತಾ ಇರಿ ಅಲ್ಲ ಸರ್ ಸ್ಪೆಷಲ್ ಈಗ ಇಲ್ಲರವ್ರು ಎಷ್ಟು ಜನಕ್ಕೆ ಹಿಂದಿ ಮತ್ತೆ ಇಂಗ್ಲಿಷ್ ಬರುತ್ತೆ ಸರ್ ನೋಡಿ ನಾವು ಹೇಳ್ಕೊಡ್ತೀವಲ್ಲ ನಮ್ ದೇಶ ನಮ್ಮ ರಾಜ್ಯಕ್ಕೆ ಬೇಕಾ ನೀವು ಎಲ್ರಿಗೂ ಕೂತ್ಕೊಂಡು ಹೇಳ್ಕೊಡಕ್ಕೆ ಅಲ್ಲ ಬಂಗಾಳಿ ಭಾಷೆ ಅದು ಬಂಗಾಳಿ ಭಾಷೆ ತಕೊಂಡ್ಬಂದು ಹಾಕಿದ್ದೀರಲ್ಲ ನೀವು ಮಾಡಿಸ್ಕೊಡ್ಬೇಕು
ಅಲ್ಲಲ್ಲ ಅವರು ಹೇಳ್ತಾರಲ್ಲ ಎಲ್ಲರಿಗೂ ಅವರು ಹೇಳ್ಕೊಡ್ತಾರಂತೆ ಹೇಳ್ತೀವಿ ನೋಡಿ ನಮ್ಮ ಭಾಷೆ ಹೇಳ್ಕೊಡು ನಾನು ಆತರು ತಪ್ಪು ನೋಡಿ ಸರ್ ನಮಗೆ ಬೇರೆ ಭಾಷೆ ಕಲಿಯೋ ಪ್ರಮೇಯ ಬೇಕಾಗಿಲ್ಲ ಸರ್ ಬೇರೆವರಿಗೆ ಹೆಂಗೆ ನೀವು ಹೇಳ್ಕೊಡಕ್ಕೆ ಸಾಧ್ಯ ನೀವು ಅದನ್ನ ಇದನ್ನ ಬೇರೆ ಗ್ರಾಹಕರಿಗೆ ನೀವು ಫಿಲ್ ಅಪ್ ಮಾಡ್ಬಿಡೋದು ಅಂತ ನಿಮಗೆ ಬ್ಯಾಂಕಿಂಗ್ ರೂಲ್ಸ್ ಐತೆ ಅದನ್ನ ಅದರಲ್ಲಿ ಬೇರೆ ನೀವು ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ತೀರಿ ಏನು ಉದಾಸೀನ ಉತ್ತರಗಳು ಕೊಡ್ತೀರಿ ನೀವು ಚಲನ್ ಫಿಲ್ ಅಪ್ ಮಾಡ್ತೀರಾ ಸರ್ ಅಲ್ಲ ಬ್ಯಾಂಕ್ ಅಧಿಕಾರಿಗಳು ಚಲನ್ ಫಿಲ್ ಅಪ್ ಮಾಡ್ತೀರಾ ಸರ್ ಇದು ಎರಡು ತಿಂಗಳಾಯ್ತು ಕನ್ನಡದಲ್ಲಿ ಇದು ಮಾಡ್ಬೇಕು ಸರ್ ಆಗಿದೆ